हलो फ्रेंड्स, वेलकम टू स्माइल टॉक पैरामेडिकल चैनल। फ्रेंड्स, नम्मेल्ला पैरामेडिकल मत्ते जीएनएम नर्सिंग विद्यार्थी स्माइल टॉक पैरामेडिकल स्वागत। सो वीडियो नानु ऑप्शन इंट्री अथवा कॉलेज सेलेक्शन अथवा काउंसलिंग के निम्गे करदागा सो कॉलेज चॉइस यहाँ रीतिया माड्कोबेकु मत्ते कॉलेज ओके सो हेंगे कंडिडीबेकु निम्म लाइफ सेट माड्कोबेकु अंतंद्रे ओंदु कॉलेज डिपेंड मेले आगुत्ते हौदा। सो कॉलेज चेन्नागिद्रे सो निम्म मुंदिन जीवन कूड निम्गे एनागुत्ते अंतंद्रे प्रोफेशनल लाइफ चेन्नागिरुत्ते। इल्ल अंतंद्रे सो लैक आफ् नॉलेज, लैक आफ् फाइनेंशियल प्रॉब्लम निम्म सफर आगि ओद्दाडि साकप्प पैरामेडिकल अनिसिबिडुत्ते। सो हीगागि गोत्तिल्लदे कष्टपडोदक्किंत गोत्तु माड्कोंडु ऐडियाज अन्नु नोड्कोंडु ಸೇಫಾಗಿ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದರಲ್ಲಿ ತುಂಬ ಚಾಣಾಕ್ಷತೆ ಇರೋದು ವಿದ್ಯಾರ್ಥಿಗಳು ತುಂಬ ಕಡಿಮೆ. ಸೊ ಈ ವಿಡಿಯೋದಲ್ಲಿ ನಾನು ನೀವು ಆಪ್ಷನ್ ಇಂಟ್ರಿ ಇರ್ಬೋದು, ಕಾಲೇಜ್ ಸೆಲೆಕ್ಷನ್ ಇರ್ಬೋದು, ಮತ್ತು ಕಾಲೇಜ್ ಬಗ್ಗೆ ಹೆಂಗೆ ಪತ್ತೆ ಹಚ್ಕೋಬೇಕು, ಯಾವ ರೀತಿಯಾದಂಥ ಫಸ್ಟ್ ನಾನು ಹೇಳಿಬಿಡ್ತೀನಿ ಯಾವ ರೀತಿಯಾದಂಥ ಕಾಲೇಜ್ಗಳು ಇರ್ತವೆ ಅಂತ. ಸೊ ಪ್ರತಿ ವರ್ಷವೂ ವಿದ್ಯಾರ್ಥಿಗಳು ಒದ್ದಾಡ್ತಿರ್ತಾರೆ, ನನಗೆ ಸಿಕ್ಕಾಪಟ್ಟೆ ಕಾಲು ಕೂಡ ಬರ್ತವೆ, ಪ್ಲಸ್ ನನಗೆ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಹಾಕ್ತಾರೆ, ಸರ್ ನಾವು ಒಂದು ಕಾಲೇಜ್ಗಳನ್ನು ತೊಗೊಂಡಿದ್ದೀವಿ, ಡ್ಯಾಶ್ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡಿಸಿದ್ದೀವಿ. ಸೊ ಆ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ನಮ್ಮ ಕಡೆಯಿಂದ 8,000 ರೂಪಾಯಿ ಬದಲು, ನಾನು ಪ್ಯಾರಾಮೆಡಿಕಲ್ ಬಗ್ಗೆ ಹೇಳ್ತಾ ಇದ್ದೀನಿ, 8,000 ರೂಪಾಯಿ ಬದಲು ಸೊ ನಮ್ಮಲ್ಲಿ 20,000 ರೂಪಾಯಿ ತೊಗೊಂಡ್ರು, 25,000 ರೂಪಾಯಿ ತೊಗೊಂಡ್ರು, ಏನು ಸರ್ ಹಿಂಗೆ ಮಾಡಿದರೆ, ನಾವು ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ ಹೋದರೂ ಕಡಿಮೆ ಆಗಲಿಲ್ಲ, ಇದು ಒಂದು ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್, ಸರ್ ನಮಗೆ ಅಡ್ಮಿಷನ್ ಆಯಿತು, ಆ ಕಾಲೇಜಲ್ಲಿ ಒಂದು ಟೀಚರೇ ಇಲ್ಲ, ಕ್ಲಾಸೇ ನಡೀತಾ ಇಲ್ಲ, ನೀವು ಕ್ಲಾಸ್ಗಳನ್ನು ವಿಡಿಯೋ ಮಾಡಿ ಹಾಕಿ ಅಂತ ಒಂದು 3-6 ತಿಂಗಳಾದಮೇಲೆ ವಿದ್ಯಾರ್ಥಿಗಳು ಗೋಳಾಟ ಸ್ಟಾರ್ಟ್ ಆಗುತ್ತೆ. ಹಾಂ, 25,000 ರೂಪಾಯಿ ತುಂಬಿಸ್ಕೊಂಡಿರ್ತಾರೆ, ಕ್ಲಾಸ್ ನಡೆಸೋದಿಲ್ಲ, ಬಿಟ್ಬಿಡ್ತಾರೆ ನಿಮಗೆಲ್ಲ, ಒಂದು ಅನಾಥ ಮಗು ಥರ ಬಿಟ್ಟುಬಿಡ್ತಾರೆ. ಆ ಥರ ಕಾಲೇಜ್ಗಳು ಸಿಕ್ಕಾಪಟ್ಟೆ ಇದ್ದಾವೆ, ಒಂದಲ್ಲ ಎರಡಲ್ಲ, ನಾವು ಒಂದು ಎರಡು ಬಗ್ಗೆ ಹೇಳ್ತಾ ಇಲ್ಲ, ಸಿಕ್ಕಾಪಟ್ಟೆ ಕಾಲೇಜಸ್ ಇದ್ದಾವೆ. ಓಕೆ, ಆಮೇಲೆ ಕಾಲೇಜ್ ಇದೆ ಸರ್, ಟೀಚರ್ಸು ಇದ್ದಾರೆ. ಓಕೆ, ಸೊ 2 ತಿಂಗಳಲ್ಲಿ ಸಿಲೆಬಸ್ ಮುಗಿಸ್ಬಿಟ್ಟಿದ್ದಾರೆ, ಏನು ಗೊತ್ತೇ ಆಗಲಿಲ್ಲ ನಮಗೆ ಯಾವಾಗ ಮುಗಿಸಿದ್ರು ಅಂತ. ಮುಗಿಸಿ ಹೋಗಿಬಿಟ್ಟವ್ರೆ ವಾಪಸ್ ಬಂದೇ ಇಲ್ಲ, ಇನ್ನೂ 10 ತಿಂಗಳಿದೆ ನಮ್ಮಲ್ಲಿ, ಜನವರಿಗೆ ಸಿಲೆಬಸ್ ಮುಗಿಸ್ಬಿಟ್ರು, ಅಕ್ಟೋಬರಲ್ಲಿ ಎಕ್ಸಾಮ್ ಇದೆ, ಅಲ್ಲಿ ತನಕ ಏನು ಮಾಡಬೇಕು ಸರ್, ಕಾಲೇಜಲ್ಲಿ ಹೇಳಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇದು ಪ್ರಾಬ್ಲಮ್ ಇದೆ. ಸರ್ ಕ್ಲಾಸಲ್ಲಿ ನಡೀತಾನೆ ಇಲ್ಲ, ನಮಗೆ ಟಾರ್ಚರ್ ಕೊಡ್ತಾರೆ, ಬರೀ ಬರೋದು ಬರೋದು, ನಾವೇ ಪ್ರಾಕ್ಟೀಸ್ ಮಾಡ್ಕೋಬೇಕು, ಕ್ಲಾಸ್ ನಮಗೆ ನಾಲೆಜೇ ಇಲ್ಲ, ನಮಗೆ ಥಿಯರಿ ಬಗ್ಗೆ ಏನು ಗೊತ್ತಿಲ್ಲ, ಬರೀ ನಮಗೆ ಅಸೈನ್ಮೆಂಟು ಕೊಟ್ಟು ಕಳಿಸ್ತಾರೆ, ಇದು ಏನು ಮಾಡಬೇಕು ಸರ್, ಇದು ಕೂಡ ಪ್ರಾಬ್ಲಮ್ ಇದೆ. ಓಕೆ, ಕಟ್ಟಡ ಪ್ರಾಬ್ಲಮ್ ಇದ್ದಾವೆ, ವಿದ್ಯಾರ್ಥಿಗಳು ಸೆವೆರಲ್ ನಂಬರ್ ಆಫ್ ಪ್ರಾಬ್ಲಮ್ಗಳನ್ನು ಪ್ರತಿ ವರ್ಷ ಶೇರ್ ಮಾಡ್ಕೊತಾರೆ. ಬಟ್ ಈ ವರ್ಷ ನೀವು ಏನು ಇವಾಗ ಒಂದು ಕಾಲೇಜ್ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಿ, ತುಂಬ ಆತುರದಲ್ಲಿದ್ದೀರಿ, ಯಾವುದಾದ್ರೂ ಕಾಲೇಜ್ ಸಿಕ್ಕರೆ ಸಾಕಪ್ಪ ನಮಗೆ ಅಂತ ಅನ್ನೋದ್ರಲ್ಲಿದ್ದೀರಿ, ಬೇಡ. ಯಾವುದಾದ್ರೂ ಕಾಲೇಜ್ ಸಿಕ್ಕರೆ, ಯಾವುದಾದ್ರೂ ಕಾಲೇಜ್ ಸಿಕ್ಕರೆ ನೀವು ಪಕ್ಕ ಬಕರ ಹೋಗಿ ಬಲಿ ಪಶು ಆಗೋದು ಅಂತ ಗ್ಯಾರಂಟಿ. ಆ ಥರ ಬೇಡ, ಯಾವುದಾದ್ರೂ ಕಾಲೇಜ್ ಸಿಗೋದು ಬೇಡ ನಮಗೆ. ಸೊ ಏನು ಮಾಡಬೇಕು, ಸೊ ಇವಾಗ ನೀವು ಫ್ರೀ ಇದ್ದೀರಿ, ಇನ್ನೂ 1-2 ವಾರ ಲೇಟ್ ಇದೆ. ಸೊ ನಿಮಗೆ ಯಾವ ಜಿಲ್ಲೆಯಲ್ಲಿ ಬೇಕೋ ಆ ಜಿಲ್ಲೆಗೆ ಸುಮ್ಮನೆ ಹೋಗಿ ಅಲ್ಲಿ ಹೋಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕೇಳಿ, ಕಾಲೇಜ್ ಹೆಂಗಿದೆ, ಕಟ್ಟಡ ಹೆಂಗಿದೆ, ಟೀಚರ್ಸ್ ಇದಾರೋ ಇಲ್ಲೋ, ಆಮೇಲೆ ಕ್ಲಾಸ್ ನಡೀತಾವೆ ಇಲ್ಲೋ, ಫೀಸ್ ಎಷ್ಟು ತೊಗೊತಾರೆ, ಗೌರ್ಮೆಂಟಿಂದ ಬಂದರೆ ಎಷ್ಟು ತೊಗೊತಾರೆ, ನೋಟ್ಸ್ ಕೊಡ್ತಾರೆ ಇಲ್ಲೋ, ಇವೆಲ್ಲವುಗಳನ್ನು ಇನ್ಫಾರ್ಮೇಷನ್ಸ್ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಆಫ್ ನೀವು ಇದನ್ನು ಮಾಡಲಿಲ್ಲ ಅಂತಂದರೆ, ಸೊ ಏನು ಹಿಂದಿನ ವಿದ್ಯಾರ್ಥಿಗಳು ಸಫರ್ ಆಗಿದ್ದಾರೆ ಇವಾಗ, ಹಾಗೆ ನೀವು ಸಫರ್ ಆಗಬೇಕಾಗುತ್ತೆ. ಸರ್ ಇಲ್ಲ ಸರ್, ನಮಗೆ ಅದನ್ನು ಗೊತ್ತಾದಮೇಲೆ ನಾವು ಸೀಟನ್ನು ಕ್ಯಾನ್ಸಲ್ ಮಾಡಿಸಿಬಿಡ್ತೀವಿ. 100% ಸಹ ಕ್ಯಾನ್ಸಲ್ ಮಾಡ್ಬೋದು, ಆದರೆ 3 ವರ್ಷದ ಫೀಸನ್ನು ತುಂಬಬೇಕಾಗತ್ತೆ, ರೂಲ್ಸ್ ಇಲ್ಲ. ಆದರೆ ಪ್ರೈವೇಟ್ ಕಾಲೇಜಿನ ಮೇಲೆ ಹೋದಮೇಲೆ ನಿಮಗೆ ಅದು ಹೇಳೋದು ಫಸ್ಟ್ ಪ್ರಶ್ನೆ ಅಂದರೆ ನಮಗೆ ಲಾಸ್ ಆಗುತ್ತೆ. ಸೊ 3 ವರ್ಷದ ಫೀಸನ್ನು ಪೇ ಮಾಡಿ ನೀನು ಡಾಕ್ಯುಮೆಂಟ್ ತೊಗೊಂಡು ಹೋಗು, ಒರಿಜಿನಲ್ ಮರ್ಸ್ಕೊಂಡು ಕೊಡ್ತೀವಿ, ಇಲ್ಲಾಂದರೆ ಕೊಡೋದಿಲ್ಲ. ತಂದೆ ತಾಯಿಗಳು ಏನು ಮಾಡಬೇಕು, 25,000 ಅಂತೆ ಪುಕ್ಕಟ್ಟೆ ಒಳಗಡೆ 50,000 ರೂಪಾಯಿ ತುಂಬಿ ನಿಮ್ಮ ಒಂದು ಡಮ್ಮಿ ಮಾರ್ಸ್ಕೊಡನ್ನು ತೊಗೊಂಬರ್ಬೇಕು, ಕಷ್ಟಪಟ್ಟು ದುಡಿದಿರ್ತಾರೆ, ಲಾಸ್ ಮಾಡ್ಕೊಂಬಿಡ್ಬೇಕು. ಅವ್ರಗಳ ಒಂದು ಲಾಸ್ಗಳನ್ನು ನೀವು ಉಳಿಸ್ಬೇಕಂತಂದರೆ ಡೆಫಿನೆಟಾಗಿ ಮುನ್ನೆಚ್ಚರಿಕೆಯಾಗಿ ಇವಾಗ ಫ್ರೀ ಇದ್ದೀರಿ, ಯಾರೆಲ್ಲ ಹುಡುಗಿಯರಿದ್ದೀರಿ, ಬಸ್ ಫ್ರೀ ಇದೆ, ನಾಳೆಗೆ ಬಸ್ ಹತ್ತಿ ಕಾಲೇಜ್ ವಿಸಿಟ್ ಮಾಡ್ಕೊಂಡು ಬನ್ನಿ, ನೋಟ್ ಮಾಡಿಟ್ಕೊಳ್ಳಿ, ಯಾವುದು ಕಾಲೇಜ್ ಚೆನ್ನಾಗಿ ಅನಿಸುತ್ತೆ ಅದನ್ನು ಫಸ್ಟ್ ಹಾಕಿ ಫಸ್ಟ್ ಪ್ರಯೋರಿಟಿ ಕೊಡಿ ಆಪ್ಷನ್ ಇಂಟ್ರಿ ಒಳಗಡೆ.
ಫೀಸ್ ಕಡಿಮೆ ಇರುತ್ತೆ ಅದಕ್ಕೆ ಫಸ್ಟ್ ಪ್ರಯೋರಿಟಿ ಕೊಡಿ, ಈ ರೀತಿ ನೋಟ್ ಮಾಡ್ಕೋಂತ ಬನ್ನಿ. ಒನ್ ಎರಡೇ ಅಂದ ಇದು ಬೆಸ್ಟ್ ಇದೆ, ಇದು ಬೆಸ್ಟ್ ಇದೆ ಅಂತ ಸುಮ್ಮನೆ ಓ ಆ ಪಿ ಎಮ್ಲಿ ಮನೇಲಿ ಕೂತ್ಕೊಂಡು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋಗಬೇಡಿ, ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಆತುರದಲ್ಲಿ ಹೋಗಬೇಡಿ. ಯಾಕಂತಂದರೆ ನಾನು ಧಾರವಾಡ ಜಿಲ್ಲೆಯಲ್ಲಿರೋದು, ಪರ್ ಡೇ ಒಂದಿರ ಮೂರು ದಿನ ಯಾರಾದರೂ ಒಂದು ಬಂದೇ ಬಿಟ್ಟಿರ್ತಾರೆ ನನ್ನ ಆಫೀಸ್ ಕಡೆಗೆ ಬಂದು, ಸರ್ ನಮ್ಮ ಕಾಲೇಜಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಮಾಡಬೇಕು, ಏನಾದರೂ ಹೆಲ್ಪ್ ಮಾಡಿ, ನೋಟ್ಸ್ ಕೊಡಿ. ಫೀಸ್ ತುಂಬಿರೋದು ಕಾಲೇಜಲ್ಲಿ, ನನ್ನ ಹತ್ರ ನೋಟ್ಸ್ ಕೇಳೋಕೆ ಬರ್ತಾರೆ. 25,000 ರೂಪಾಯಿ ಕೊಟ್ಟಿರೋದು ಕಾಲೇಜಲ್ಲಿ ಜಸ್ಟ್ ಫಾರ್ ಕೂತ್ಕೊಳ್ಳಿಕ್ಕೆ, ಒಂದು ಚೇರಿಗೆ 25,000 ರೂಪಾಯಿ ಪೇ ಮಾಡ್ತಾರೆ, ಒಂದು 3-4 ತಿಂಗಳಿಗೆ 25,000 ರೂಪಾಯಿ ಪೇ ಮಾಡ್ತಾರೆ. ನಾಲೇಜ್ ಅಂತ ಹಾಳಾಗಿ ಹೋಯಿತು, ಕ್ಲಿನಿಕಲ್ ಅಂತ ಇಲ್ಲವೇ ಇಲ್ಲ, ಹಾಸ್ಪಿಟ್ಲಿಗೆ ಇಲ್ಲವೇ ಇಲ್ಲ. ಎಷ್ಟೋ ಕಾಲೇಜುಗಳಿಗೆ ಹುಡ್ಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳು, ಹಾಸ್ಪಿಟ್ಲ್ ಇಲ್ಲ, ಹಾಸ್ಪಿಟ್ಲ್ ಹಚ್ಚೋದು ಇಲ್ಲ. ಈ ಥರ ಇರಬೇಕಾದ್ರೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ. ನಮ್ಮ ಧಾರವಾಡದಲ್ಲಿ ಒಂದು ಕಾಲೇಜು, ಒಂದು ಎರಡು ಕಾಲೇಜ್ ಇದ್ದಾವೆ, ಅಲ್ಲಿ ವಿದ್ಯಾರ್ಥಿಗಳು ಬಂದು ಬಂದು ಕಂಪ್ಲೀಟ್ ಮಾಡ್ತಿರ್ತಾರೆ, ಇನ್ನೂವರೆಗೆ ಕ್ಲಾಸ್ ನಡೆದಿಲ್ಲ. ಇನ್ನೊಂದು 2 ತಿಂಗಳಲ್ಲಿ ಕ್ಲಾಸ್ ಎಕ್ಸಾಮ್ ಇದೆ, ಇನ್ನೂವರೆಗೆ ಕೂಡ ಕ್ಲಾಸ್ ನಡೆದಿಲ್ಲ. ಹಾಗೆ ನೋಡಿದ್ರೆ ಎಲ್ಲ ಕನ್ನಡದಲ್ಲಿ ಇದ್ದಾವೆ ಒಂದಷ್ಟು ಕಾಲೇಜುಗಳಲ್ಲಿ, ಹೌದಾ? ಸೊ ಈ ಒಂದಷ್ಟು ಕಾಲೇಜುಗಳಲ್ಲಿ ನೀವು ಹೋಗಿ ಸಿಕ್ಕೋಬೇಡಿ, ಒಂದಷ್ಟು ಕಾಲೇಜುಗಳಲ್ಲಿ ಹೋಗಿ ಸಿಕ್ಕೊಂಡು ಜೀವನ ಹಾಳು ಮಾಡ್ಕೋಬೇಡಿ ಅನ್ನೋದು ಸಲುವಾಗಿ ನಾವು ಈ ವಿಡಿಯೋ ಮಾಡ್ತಿರೋದು. ಧಾರವಾಡ ಜಿಲ್ಲೆಯಲ್ಲಿ ನಿಮಗೆ ಬೇಕು ಕಾಲೇಜುಗಳು ಬೇಕಂತಂದರೆ, ಸೊ ನೀವು ಡೆಫಿನೆಟಾಗಿ ನನಗೆ ಕೇಳಿ, ಆಪ್ಷನ್ ಟಿ ಮಾಡಬೇಕಾದ್ರೆ ನಾನು ಹೇಳ್ತೀನಿ ನಿಮಗೆ ಯಾವ ಕಾಲೇಜಿಗೆ ಹೋಗಬೇಕು, ನೀವು ಯಾವ ಕಾಲೇಜನ್ನು ಆ್ಯಡ್ ಮಾಡಬಾರ್ದು ಅಂತ. ಡೆಫಿನೆಟಾಗಿ ನಾನು ಗೈಡ್ ಮಾಡಲಿಕ್ಕೆ ರೆಡಿ ಇದ್ದೀನಿ. ಆದರೆ ಸೊ ಯಾವುದೋ ಹೇಳಿದ್ದಾರೆ ಅಂತ ಹೋಗಬೇಡಿ, ಯಾರೋ ಒಬ್ಬರು ಟೀಚರ್ ಹೇಳಿದ್ದಾರೆ ಅಂತ ಹೋಗಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗಬೇಡಿ. ಕಣ್ಣಾರಿ ಹೋಗಿ ನೋಡಿ, ಸತ್ಯವನ್ನು ನೋಡಿ, ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ. ಮೋಸ ಮಾತ್ರ ಹೋಗಬೇಡಿ, ಇದ್ದಾವೆ ಕಾಲೇಜುಗಳು. ಓಕೆ. ಸೊ ಆಮೇಲೆ ಮತ್ತು ಇನ್ನೊಂದು, ಮೊನ್ನೆನೋ ಯಾರೋ ಒಬ್ಬರು ಬಂದಿದ್ದರು, ಯಾವುದೋ ಒಂದು ಕಾಲೇಜು, ಸರ್ 2 ತಿಂಗಳಲ್ಲಿ ಸಿಲೆಬಸ್ ಮುಗಿಸಿ ಮೇಡಮ್ ಎಲ್ಲರೂ ಹೋಗ್ಬಿಟ್ರು, ಅದೇನು ಹೇಳಿದಾರೇನೋ ಗೊತ್ತಾಗಲಿಲ್ಲ, ಸುಮ್ಮನೆ ಸಿಕ್ಕಾಪಟ್ಟೆ ಬರೆಸಿದ್ದಾರೆ ಬುಕ್ಕಲ್ಲಿ, ಏನಿದೆ ಅಂತ ಗೊತ್ತಿಲ್ಲ ನಮಗೆ, ಬರ್ಕೊಂಡಿದ್ದೀವಿ ನಾವು ಸುಮ್ಮನೆ. ಇವಾಗ ನೋಡಿದರೆ ಅದನ್ನು 10 ಟೈಮ್ ಬರೀರಿ ಅಂತ ಹೇಳ್ತಾ ಇದ್ದಾರೆ, ಪರ್ ಡೇ 10 ಟೈಮ್ಸ್ ಬರ್ಕೊಂಡ್ಬರಬೇಕು. 2 ತಿಂಗಳಲ್ಲಿ ಒಂದು ಎರಡು ನೋಟ್ಬುಕ್ಗಳನ್ನು ತುಂಬಿಸಿದ್ದಾರೆ ನೋಟ್ಸ್ ಅಂತ, ಆ 2 ನೋಟ್ಬುಕ್ಕನ್ನು 7 ತಿಂಗಳ ತನಕನೂ ಬರ್ಕೊಂತ ಹೋಗಿ, ಮತ್ತೆ ಕೇಳಿದರೆ ಏನು ಗೊತ್ತಿಲ್ಲ ಅರ್ಥಿಲ್ಲ, ಸುಮ್ಮನೆ ಬರ್ಕೊಂತ ಹೋಗ್ತಾರೆ. ಯಾಕಂದರೆ SLC ಹುಡುಗರು ಅಂದಮೇಲೆ ಅವರಿಗೆ ನಾಲೆಜ್ ಅಷ್ಟೇ ಇರುತ್ತದೆ, ಕೆಪಾಸಿಟಿ ಏನಂದರೆ ತುಂಬ ಡೀಪಾಗಿ ತಿಳಿಸ್ಬೇಕಾಗುತ್ತೆ ಕನ್ನಡದಲ್ಲಿ. ಇಲ್ಲಿ 2 ತಿಂಗಳಲ್ಲಿ ಮೆಡಿಕಲ್ ಕೋರ್ಸನ್ನು ಮುಗಿಸಿ ಹೋಗಿದ್ದಾರೆ ಅಂದಮೇಲೆ ವಿದ್ಯಾರ್ಥಿಗಳಿಗಂತೂ ಏನು ಗೊತ್ತಾಗೋದಿಲ್ಲ, ಅದು ಬಂದು ಹೇಳ್ತಿತ್ತದು, ಸರ್ ಹಿಂಗೆಲ್ಲ 2 ತಿಂಗಳಲ್ಲಿ ಸಿಲೆಬಸ್ ಮುಗಿಸಿ ಹೋಗಿದ್ದಾರೆ, ಅದು ಹೆವಿ ನೋಟ್ಸ್ ಕೊಟ್ಟು ಹೋಗಿಬಿಟ್ಟಿದ್ದಾರೆ ಕಾಲೇಜಲ್ಲಿ, ಅದನ್ನೇ ಹೊಳ ಬಳ ಬರೆಸ್ತಾ ಇದ್ದಾರೆ, ಸೊ ಏನು ಮಾಡಬೇಕು ನಮಗೆ ಅರ್ಥನೇ ಆಗಿಲ್ಲ, ಏನು ಮಾಡಬೇಕು ನಾನು, ಏನು ಮಾಡೋಕ್ಕಾಗುತ್ತದೆ, ನನಗೂ ಏನು ಮಾಡೋಕ್ಕಾಗೋದಿಲ್ಲ. ನಾನು ನೋಡಪ್ಪ ವೆಬ್ಸೈಟಲ್ಲಿ ಅಲ್ಲಿ ನೋಡ್ಕೊ, ಇಲ್ಲಪ್ಪ ಅಂದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಇನ್ನೊಂದು ಪ್ಯಾರಾಮೆಡಿಕಲ್ ಕನ್ನಡ ಗುರುಜಿ ಚಾನಲಲ್ಲಿ ನೀನು ಕಾಮೆಂಟ್ಸ್ ಹಾಕಿರು, ಸೊ ಅಲ್ಲಿ ನಾನು ನೋಟ್ಸ್ ಮಾಡಿ ಹಾಕ್ತೀನಿ. ಓಕೆ, ಅದನ್ನು ಎಷ್ಟಾಗುತ್ತೆ ಅಷ್ಟು ನೋಡ್ಕೊ, ನಾನು 100% ಎಲ್ಲ ನೋಟ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ ನನಗೆ, ನಾ ಹತ್ರ ಟೈಮ್ ಇಲ್ಲ ಅಂತ ಕಳಿಸಿಬಿಟ್ಟೆ. ಈ ಥರ ಪ್ರಾಬ್ಲಮ್ ಎಲ್ಲವೂ ಆಗ್ಬೋದು, ಇದನ್ನು ಅವಾಯ್ಡ್ ಮಾಡ್ಕೋಬೇಕಂತಂದರೆ ತುಂಬ ನೀವು ಅವೇರ್ ಆಗಿರಬೇಕು. ಓಕೆ, ಸೊ ಹೋಪ್ ನೀವು ಇದನ್ನೆಲ್ಲ ಕೆಲಸ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.